ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು ಸೊ ನಾಲ್ಕು ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಮೂರು ಈ ಕೃತಕ ಬುದ್ಧಿಮತ್ತೆ ಎನ್ನುವ ಒಂದು ಕ್ಷೇತ್ರ ಏನಿದೆ ಮುಖ್ಯವಾಗಿ ಬುದ್ಧಿವಂತ ಯಂತ್ರಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಗುರಿಯನ್ನ ಹೊಂದಿದಂತಹ ಒಂದು ಕ್ಷೇತ್ರವಾಗಿದೆ ಅಥವಾ ಫೀಲ್ಡ್ ಆಗಿದೆ ಸೊ ಯಾವ ರೀತಿ ಮಾನವ ತನ್ನ ವೈಚಾರಿಕ ಮತ್ತು ಗ್ರಹಿಕೆಯ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಅದೇ ರೀತಿಯಾದಂತಹ ಒಂದು ಸಾಮರ್ಥ್ಯವನ್ನ ಈ ರೋಬೋಟ್ಗಳಲ್ಲಿ ಅಥವಾ ಯಂತ್ರಗಳಲ್ಲಿ ತುಂಬುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಯಂತ್ರಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಈ ಕೃತಕ ಬುದ್ಧಿಮತ್ತೆ ಎನ್ನುವ ಕ್ಷೇತ್ರ ಹೊಂದಿದೆ ಸೊ ಆಪ್ಷನ್ ಮೂರು ಅಂತ ಕರೆಕ್ಟಾಗಿ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರಾಚ್ಯುಲೇಷನ್ಸ್ ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಕರೆಕ್ಟ್ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀಯ ಇದು ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ ಸಿಖ್ ಧರ್ಮದ ಕೊನೆಯ ಗುರು ಯಾರು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಗುರು ತೇಗ್ ಬಹಾದೂರ್ ಆಪ್ಷನ್ ಎರಡು ಗುರು ಗೋಬಿಂದ್ ಸಿಂಗ್ ಆಪ್ಷನ್ ಮೂರು ಗುರು ಹರ್ ಕೃಷ್ಣ ಆಪ್ಷನ್ ನಾಲ್ಕು ಗುರು ಅಂಗದ್ ಅಂತ ಇದೆ ಈ ನಾಲ್ಕು ಆಪ್ಷನ್ಗಳಲ್ಲಿ ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ ಸಿಖ್ ಧರ್ಮದ ಕೊನೆಯ ಗುರು ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ ಕೆ ಎ ಎಸ್ ಪಿ ಎಸ್ ಐ ಗ್ರೂಪ್ ಸಿ ಮತ್ತು ಪಿ ಸಿ ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾಯಿವೆ ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನ್ಸಿದ್ರೆ ಕಂಟೆಂಟ್ ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನ ನೋಡೋದಾದರೆ ಈ ಕೆಳಗಿನ ಯಾವ ಭಾರತೀಯ ರಾಣಿಯು ದಾರ್ಶನಿಕ ರಾಣಿ ಅಥವಾ ದಿ ಫಿಲಾಸಫರ್ ಕ್ವೀನ್ ಅಂತ ಬಿರುದನ್ನು ಪಡೆದುಕೊಂಡಿದ್ದರು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ರಾಣಿ ಅಬ್ಬಕ್ಕ ಚೌಟಾ ಆಪ್ಷನ್ ಎರಡು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಆಪ್ಷನ್ ಮೂರು ರಾಣಿ ತಾರಾಬಾಯಿ ಭೋಸ್ಲೆ ಅಥವಾ ಆಪ್ಷನ್ ನಾಲ್ಕು ರಜಿಯಾ ಸುಲ್ತಾನ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಬ್ರಿಟಿಷರಿಂದ ದಾರ್ಶನಿಕ ರಾಣಿ ಅಥವಾ ದಿ ಫಿಲಾಸಫರ್ ಕ್ವೀನ್ ಅನ್ನುವ ಒಂದು ಬಿರುದನ್ನು ಪಡೆದುಕೊಂಡಿದ್ದರು ಸೊ ಹೀಗಾಗಿ ರೀಸೆಂಟಾಗಿ ರಾಣಿ ಅಹಲ್ಯಾಬಾಯಿ ಅವರ ಹೋಳ್ಕರ್ ಅವರ ಒಂದು ಹೆಸರು ನ್ಯೂಸ್ನಲ್ಲಿತ್ತು ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಏನು ಅಂತ ತಿಳ್ಕೋಣ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಹದಿನೆಂಟನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಪ್ರಸಿದ್ಧ ಮಾಳವ ರಾಣಿ ಭಾಯಿ ಹೋಳ್ಕರ್ ಅವರ ಹೆಸರನ್ನು ಶ್ಲೋಕ ಅಹಲ್ಯಾದೇವಿ ಹೋಳ್ಕರ್ ನಗರ ಅಂತ ಈಗ ಪ್ರಸ್ ಪ್ರಚಲಿತದಲ್ಲಿರುವಂತಹ ಅಥವಾ ವರ್ತಮಾನದಲ್ಲಿರುವಂತಹ ಅಹಮದ್ ನಗರ ಈ ಒಂದು ನಗರಕ್ಕೆ ಹೆಸರನ್ನು ಮರುನಾಮಕರಣ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ಕಾಂಟೆಕ್ಸ್ನಲ್ಲಿತ್ತು ಮಹಾರಾಷ್ಟ್ರ ಸರ್ಕಾರದಿಂದ ಸೊ ಹೀಗಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ನ್ಯೂಸ್ನಲ್ಲಿರೋದರಿಂದ ಇವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಮಧ್ಯಕಾಲೀನ ಭಾರತದ ಮಹಿಳಾ ಆಡಳಿತಗಾರರಲ್ಲಿ ಪ್ರಮುಖರಾಗಿ ಅಹಲ್ಯ ಅಹಲ್ಯಬಾಯಿ ಹೋಳ್ಕರ್ ಅವರು ಕೂಡ ಒಂದು ಪಟ್ಟಿಯಲ್ಲಿ ಬರುತ್ತಾರೆ ಸಾವಿರದ ಏಳುನೂರ ಮೂವತ್ತ್ ಮೂರರಲ್ಲಿ ತಮ್ಮ ಎಂಟನೇ ವಯಸ್ಸಿನಲ್ಲಿ ಖಂಡೇರಾವ್ ಹೋಳ್ಕರ್ ಅವರನ್ನು ಅಹಲ್ಯಬಾಯಿ ಹೋಳ್ಕರ್ ಅವರು ಮದುವೆ ಆಗ್ತಾರೆ ನಂತರ ಸಾವಿರದ ಏಳುನೂರ ಐವತ್ನಾಲ್ಕರಲ್ಲಿ ನಡೆದಂತಹ ಈ ಬ್ಯಾಟಲ್ ಆಫ್ ಕುಂಬೇರ್ ಅಥವಾ ಕುಂಬೇರ್ ಕದನದಲ್ಲಿ ಇವರ ಪತಿಯಾದಂತಹ ಖಂಡೇರಾವ್ ಅವರನ್ನು ಈ ಅಹಲ್ಯಬಾಯಿ ಹೋಳ್ಕರ್ ಅವರು ಕಳೆದುಕೊಳ್ತಾರೆ ಸೊ ನಂತರದ ದಿನಗಳಲ್ಲಿ ಈ ಸಾಮ್ರಾಜ್ಯದ ಜವಾಬ್ದಾರಿಯನ್ನ ವಹಿಸಿಕೊಂಡಂತಹ ಅಹಲ್ಯಬಾಯಿ ಹೋಳ್ಕರ್ ಅವರು ಮಾಳ್ವಾ ಪ್ರದೇಶದಲ್ಲಿ ಸಾಕಷ್ಟು ಕೋಟೆಗಳನ್ನ ರಸ್ತೆಗಳನ್ನ ನಿರ್ಮಿಸಿದಂತಹ ಒಂದು ಕೀರ್ತಿಗೆ ಪಾತ್ರರಾಗುತ್ತಾರೆ ಅಷ್ಟೇ ಅಲ್ಲದೆ ಈ ಹಬ್ಬಗಳನ್ನ ಪ್ರಾಯೋಜಿಸುವುದರಲ್ಲಿ ಮತ್ತು ಅನೇಕ ಹಿಂದೂ ದೇವಾಲಯಗಳಿಗೆ ದೇಣಿಗೆಯನ್ನ ನೀಡುವಂತಹ ಪ್ರಮುಖ ಕಾರ್ಯಗಳನ್ನ ಅಹಲ್ಯಬಾಯಿ ಹೋಳ್ಕರ್ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ದೇಶದ ಉದ್ದಗಲಕ್ಕೂ ಹರಡಿರುವಂತಹ ಹಲವಾರು ದೇವಾಲಯಗಳಾಗಿರ್ಬೋದು ಈ ನದಿಗಳ ತಟ್ ದಂಡೆಯಲ್ಲಿರುವಂತಹ ಘಾಟ್ಗಳು ಬಾವಿಗಳು ಟ್ಯಾಂಕ್ಗಳು ಮತ್ತು ವಿಶ್ರಾಂತಿ ಗೃಹಗಳಂತಹ ಸಾಕಷ್ಟು ನಿರ್ಮಾಣದ ಕೆಲಸಗಳನ್ನು ಈ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದ್ದಾರೆ ಸೊ ನೀವು ಕಾಶಿಗೆ ಯಾವಾಗಾದರೂ ಭೇಟಿ ನೀಡಿದರೆ ಆ ಒಂದು ಸಂದರ್ಭದಲ್ಲಿ ಈ ಅಹಲ್ಯಾಬಾಯಿ ಹೋಳ್ಕರ್ ಅವರು ನಿರ್ಮಾಣ ಮಾಡಲಾದಂತಹ ಒಂದು ಗಂಗಾ ನದಿಯ ದಂಡೆಯಲ್ಲಿರುವಂತಹ ಘಾಟನ್ನು ಅವರ ಹೆಸರ ಮೇಲೆ ನಿರ್ಮಾಣ ಮಾಡಲಾದಂತಹ ಘಾಟನ್ನು ವಿಸಿಟ್ ಮಾಡಿ ತುಂಬ ಸುಂದರವಾದಂತಹ ಘಾಟ್ ಆಗಿದೆ ಸೊ ಇನ್ನು ಮರಾಠ ಕವಿಯಾದಂತಹ ಮೊರೋಪ್ ಅವರು ಶಾಹಿರ್ ಅನಂತ್ ಗಾಂಧಿ ಸಂಸ್ಕೃತ ವಿದ್ವಾಂಸರಾದಂತಹ ಖುಶಾಲಿ ರಾಮರಂತಹ ದಿಗ್ಗಜರನ್ನು ಈ ಅಹಲ್ಯಬಾಯಿ ಹೋಳ್ಕರ್ ಅವರು ತಮ್ಮ ರಾಜಧಾನಿಗೆ ಸ್ವಾಗತ ಮಾಡಿದರು ಅವರಿಗೆ ಸತ್ಕಾರವನ್ನು ಕೂಡ ಮಾಡಿದರು ಸೊ ಹೀಗಾಗಿ ಇವರು ಮಾಡಿದಂತಹ ಈ ಕಾರ್ಯಗಳನ್ನು ಗಮನಿಸಿದಂತಹ ವ್ಯಾಪಕ ರಾಜಕೀಯ ರಂಗದ ಅಬ್ಸರ್ವರ್ ಆದಂತಹ ಬ್ರಿಟಿಷ್ ಇತಿಹಾಸಕಾರ ಂತಹ ಜಾನ್ ಕೀ ಅವರು ಅಹಲ್ಯಬಾಯಿ ಹೋಳ್ಕರ್ ಅವರಿಗೆ ದಾರ್ಶನಿಕ ರಾಣಿ ಅಥವಾ ದಿ ಫಿಲಾಸಫರ್ ಕ್ವೀನ್ ಅನ್ನುವ ಒಂದು ಬಿರುದನ್ನ ನೀಡಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ದಿ ಫಿಲಾಸಫರ್ ಕ್ವೀನ್ ಅಥವಾ ದಾರ್ಶನಿಕ ರಾಣಿ ಅಂತ ಬಿರುದನ್ನು ಪಡೆದಂತಹ ಭಾರತದ ಏಕಮಾತ್ರ ರಾಣಿ ಯಾರು ಅಂತಂದರೆ ಅಹಲ್ಯಬಾಯಿ ಹೋಳ್ಕರ್ ಅವರಾಗಿದ್ದಾರೆ ಇವರು ಪ್ರಮುಖವಾಗಿ ಮಾಳ್ವಾ ಪ್ರಸ್ಥಭೂಮಿ ಅಥವಾ ಈ ಮಾಳ್ವಾ ರಾಜವಂಶಕ್ಕೆ ಸೇರಿದಂತಹ ರಾಣಿಯಾಗಿದ್ದರು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿ ಭಾರತ ಮತ್ತು ರಷ್ಯಾಗಳ ನಡುವೆ ಡೆವಲಪ್ ಮಾಡಲಾದಂತಹ ಈ ಒಂದು ಕ್ಷಿಪಣಿ ಇದರ ಸಂಯೋಜಿತ ಮೊದಲ ಪರೀಕ್ಷಾ ಅಭಿವೃದ್ಧಿಯನ್ನು ಯಾವಾಗ ನಡೆಸಲಾಗಿತ್ತು ಇದರ ಫಸ್ಟ್ ಟೈಮ್ ಟೆಸ್ಟ್ ಫೈರನ್ನು ಅಂದರೆ ಟೆಸ್ಟ್ ಲಾಂಚನ್ನು ಯಾವಾಗ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಪ್ಷನ್ ಎರಡು ಎರಡು ಸಾವಿರದ ಒಂದು ಆಪ್ಷನ್ ಮೂರು ಎರಡು ಸಾವಿರದ ಹದಿನೈದು ಅಥವಾ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಇದೆ ಬ್ರಾಹ್ಮೋಸ್ ಕ್ಷಿಪಣಿಯನ್ನು ಫಸ್ಟ್ ಟೈಮ್ ಟೆಸ್ಟಿಂಗ್ ಯಾವಾಗ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು ಸರಿಯಾದ ಉತ್ತರ ಆಪ್ಷನ್ ಒಂದು ಸಾರಿ ಆಪ್ಷನ್ ಎರಡು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಭಾರತ ಮತ್ತು ರಷ್ಯಾಗಳ ಈ ಒಂದು ಭದ್ರತೆಯ ಅಭಿವೃದ್ಧಿ ಮಾಡುವಂತಹ ಉದ್ದೇಶದಿಂದ ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿಯನ್ನು ಭಾರತದಲ್ಲಿ ಪರೀಕ್ಷಾರ್ಥವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಎರಡು ಸಾವಿರದ ಒಂದರಲ್ಲಿ ಸೊ ಇನ್ನು ಈ ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿ ರೀಸೆಂಟಾಗಿ ನ್ಯೂಸ್ನಲ್ಲಿದ್ದದಕ್ಕೆ ಮುಖ್ಯ ಕಾರಣ ಏನು ಅಂತ ತಿಳ್ಕೋಣ ಇತ್ತೀಚೆಗೆ ಭಾರತದ ವಾಯುಪಡೆಯಿಂದ ಈ ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿಯ ವಿಸ್ತೃತ ಶ್ರೇಣಿ ಅಂತಂದರೆ ಅದರ ಒಂದು ಅಪ್ಡೇಟೆಡ್ ಆದಂತಹ ರೇಂಜ್ನ ಟೆಸ್ಟ್ ಆವೃತ್ತಿಯನ್ನು ಟೆಸ್ಟ್ ಮಾಡಲಾಯಿತು ಅಥವಾ ಯಶಸ್ವಿಯಾಗಿ ಪರೀಕ್ಷಣೆ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿ ಬ್ರಾಹ್ಮೋಸ್ ನ್ಯೂಸ್ ಬಂದಿತ್ತು ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿ ಬಂದಿತ್ತು ಸೊ ಹೀಗಾಗಿ ಈ ಒಂದು ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡೋದಾದರೆ ಈ ಕ್ಷಿಪಣಿ ಮುಖ್ಯವಾಗಿ ಬಂಗಾಳ ಕೊಲ್ಲಿ ಪ್ರದೇಶದಲ್ಲಿನ ಈ ಅಪೇಕ್ಷಿತ ಮಿಷನ್ ಉದ್ದೇಶಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಸಮರ್ಥವಾಗಿದೆ ಅಂತ ಪರೀಕ್ಷೆಯನ್ನು ಸಕ್ಸಸ್ಫುಲ್ಲಿ ಕ್ಯಾರಿ ಔಟ್ ಮಾಡಲಾಗಿದ್ದು ಸದ್ಯಕ್ಕೆ ಇದು ಸುಖೋಯ್ ಮೂವತ್ತು ಎಂ ಕೆ ಐ ಅನ್ನುವ ವಿಮಾನದಿಂದ ಭೂಮಿ ಅಥವಾ ಸಮುದ್ರದಲ್ಲಿರುವಂತಹ ಗುರಿಗಳನ್ನು ಭೇದಿಸುವಂತಹ ಸಾಮರ್ಥ್ಯವನ್ನು ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿ ಅಪ್ಡೇಟ್ ಆಗಿ ಹೊಂದಿದೆ ಸೊ ಅಷ್ಟೇ ಅಲ್ಲದೆ ನಿಖರವಾಗಿ ಆ ಒಂದು ನಿರ್ದಿಷ್ಟ ಗುರಿಗಳನ್ನು ಸ್ಟ್ರೈಕ್ ಮಾಡುವಂತಹ ಸಾಮರ್ಥ್ಯವನ್ನು ಮತ್ತು ಗಮನಾರ್ಹವಾದಂತಹ ಸಾಮರ್ಥ್ಯದ ಉತ್ತೇಜನವನ್ನು ಕೂಡ ಈಗ ಭಾರತೀಯ ವಾಯುಪಡೆಯಲ್ಲಿ ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಬ್ರಾಹ್ಮೋಸ್ ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಕ್ರೂಸ್ ಕ್ಷಿಪಣಿಯ ಆರಂಭಿಕ ಆವೃತ್ತಿಯಾದಂತಹ ಎರಡು ನೂರ ತೊಂಬತ್ತು ಕಿಲೋಮೀಟರ್ಗಳಷ್ಟು ಸಾಮರ್ಥ್ಯವನ್ನು ಅಂದರೆ ಆ ಗುರಿಯನ್ನು ಹಿಟ್ ಮಾಡುವಂತಹ ಸಾಮರ್ಥ್ಯವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಲಾಂಚ್ ಮಾಡಲಾದಂತಹ ಕ್ಷಿಪಣಿ ಹೊಂದಿತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೀಸೆಂಟಾಗಿ ಅಪ್ಡೇಟ್ ಮಾಡಲಾದಂತಹ ಬ್ರಾಹ್ಮೋಸ್ನ ರೇಂಜ್ ಎಷ್ಟು ಅಂತಂದರೆ ಸುಮಾರು ಮೂರುನೂರ ಐವತ್ತು ಕಿಲೋಮೀಟರ್ಗಳಷ್ಟು ದೂರದ ಗುರಿಗಳನ್ನು ನಿರ್ದಿಷ್ಟವಾಗಿ ನಿಖರವಾಗಿ ಭೇದಿಸಬಲ್ಲಂತಹ ಸಾಮರ್ಥ್ಯವನ್ನು ಈ ಬ್ರಾಹ್ಮೋಸ್ ಕ್ಷಿಪಣಿ ಸಕ್ಸೆಸ್ಫುಲ್ಲಿ ಟೆಸ್ಟನ್ನು ಪಾಸಾಗಿದೆ ಇನ್ನು ಈ ಬ್ರಾಹ್ಮೋಸ್ ಕ್ಷಿಪಣಿಯ ಒಂದು ಹಿಂದಿನ ಅಂದರೆ ಇದರ ಇತಿಹಾಸವನ್ನು ತಿಳಿದುಕೊಳ್ಳೋದಾದರೆ ಮುಖ್ಯವಾಗಿ ಭಾರತದ ಈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಥವಾ ಡಿ ಆರ್ ಡಿ ಒ ಸಂಸ್ಥೆಯಿಂದ ಮತ್ತು ರಷ್ಯಾದ ಎನ್ ಪಿ ಒ ಅನ್ನುವ ಸಂಸ್ಥೆಯ ಜಂಟಿ ಕಾರ್ಯವಾಗಿ ಅಥವಾ ಜಂಟಿ ಉದ್ಯಮವಾಗಿ ಈ ಒಂದು ಬ್ರಾಹ್ಮೋಸ್ ಕ್ಷಿಪಣಿಯನ್ನು ಡೆವಲಪ್ ಮಾಡಲಾಗಿತ್ತು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ಈ ರಷ್ಯಾದ ಮಾಸ್ಕಾ ಅನ್ನುವ ನದಿಗಳ ಹೆಸರಿನ ಮೇಲೆ ಅವುಗಳ ಕಾಂಬಿನೇಷನ್ ಮೇಲೆ ಬ್ರಾಹ್ಮೋಸ್ ಅನ್ನುವ ಈ ಹೆಸರನ್ನು ಇಡಲಾಗಿದೆ ಈ ಕ್ಷಿಪಣಿಗೆ ಅಷ್ಟೇ ಅಲ್ಲದೆ ಜೂನ್ ಹನ್ನೆರಡು ಎರಡು ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಈ ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿ ಸಕ್ಸಸ್ಫುಲ್ಲಿ ಉಡಾವಣೆಯನ್ನ ಕೈಗೊಂಡಿತ್ತು ಭೂಮಿ ಗಾಳಿ ಸಮುದ್ರ ಈ ರೀತಿಯಾದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಫೀಲ್ಡ್ಗಳಲ್ಲಿ ಉಡಾವಣೆ ಮಾಡಬಹುದಾದಂತಹ ಸಾಮರ್ಥ್ಯ ಈ ಬ್ರಾಹ್ಮೋಸ್ ಕ್ಷಿಪಣಿಗೆ ಇದ್ದು ಅಷ್ಟೇ ಅಲ್ಲದೆ ರಾತ್ರಿ ಹಗಲುಗಳನ್ನು ಲೆಕ್ಕಿಸದೆ ನಿಖರತೆಯೊಂದಿಗೆ ಬಹು ಸಾಮರ್ಥ್ಯದ ಒಂದು ಗುರಿಗಳನ್ನು ಭೇದಿಸಬಲ್ಲಂತಹ ಒಂದು ಕೆಪಾಸಿಟಿ ಈ ಬ್ರಾಹ್ಮೋಸ್ ಕ್ಷಿಪಣಿಗೆ ಇದೆ ಮತ್ತು ಈ ಮುಖ್ಯವಾದಂತಹ ವಿಶೇಷತೆ ಏನು ಅಂತಂದರೆ ಇದು ಫೈರ್ ಆ್ಯಂಡ್ ಫಾರ್ಗೆಟ್ ಅನ್ನುವ ತತ್ವದ ಮೇಲೆ ಕೆಲಸ ಮಾಡುವಂತಹ ಕ್ಷಿಪಣಿಯಾಗಿದ್ದು ಈ ಉಾವಣೆಯ ನಂತರ ಯಾವುದೇ ರೀತಿಯಾದಂತಹ ಮಾರ್ಗದರ್ಶನದ ಅವಶ್ಯಕತೆ ಈ ಬ್ರಾಹ್ಮೋಸ್ ಕ್ಷಿಪಣಿಗೆ ಇರುವುದಿಲ್ಲ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕ್ಷಿಪಣಿಯನ್ನು ಅಂದರೆ ಮುಖ್ಯವಾಗಿ ಈ ಬ್ರಾಹ್ಮೋಸ್ ಅನ್ನುವ ಕ್ಷಿಪಣಿಯನ್ನು ಲಾಂಚ್ ಮಾಡಿದಾಗ ಇದನ್ನು ಗೈಡ್ ಮಾಡುವ ಆ ಒಂದು ಗುರಿಗಳನ್ನು ಗುರಿಗಳತ್ತ ಆ ಒಂದು ಕ್ಷಿಪಣಿಯನ್ನು ಗೈಡ್ ಮಾಡುವಂತಹ ಅವಶ್ಯಕತೆ ಕಂಟ್ರೋಲ್ ಮಾಡುವಂತಹ ಅವಶ್ಯಕತೆ ಬ್ರಾಹ್ಮೋಸ್ ಕ್ಷಿಪಣಿಗೆ ಇರುವುದಿಲ್ಲ ಜಸ್ಟ್ ಆ ಟಾರ್ಗೆಟ್ ನಿರ್ದಿಷ್ಟವಾದಂತಹ ಟಾರ್ಗೆಟನ್ನು ಗುರಿ ಇಟ್ಟು ಲಾಂಚ್ ಮಾಡಿದಾಗ ಅಥವಾ ಫೈರ್ ಮಾಡಿದಾಗ ಅದು ನಿಖರವಾಗಿ ಆ ಒಂದು ಗುರಿಯನ್ನು ಹೋಗಿ ತಲುಪುವಂತಹ ಸಾಮರ್ಥ್ಯ ಮೋಸ್ ಕ್ಷಿಪಣಿಗೆ ಇದೆ ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸಬಲ್ಲಂತಹ ಸಾಮರ್ಥ್ಯ ಈ ಬ್ರಾಹ್ಮೋಸ್ ಕ್ಷಿಪಣಿಗೆ ಇದ್ದು ಮಾಕ್ ಟೂ ಪಾಯಿಂಟ್ ಏಟ್ ಅನ್ನುವ ಈ ಒಂದು ವೇಗವನ್ನು ತಲುಪಬಲ್ಲಂತಹ ಸಾಮರ್ಥ್ಯ ಈ ಬ್ರಾಹ್ಮೋಸ್ ಕ್ಷಿಪಣಿಗೆ ಇದೆ ಸೊ ಈ ಮಾಕ್ ನಂಬರ್ ಬಗ್ಗೆ ನಾವು ಸಾಕಷ್ಟು ಬಾರಿ ಅಂದರೆ ರೀಸೆಂಟ್ ಆಗಿ ಕೂಡ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಶಬ್ದದ ವೇಗಕ್ಕಿಂತ ಹೆಚ್ಚಾದಂತಹ ಒಂದು ವೇಗವನ್ನು ತಲುಪಬಲ್ಲಂತಹ ಕ್ಷಿಪಣಿ ಅಥವಾ ಈ ಏರ್ಕ್ರಾಫ್ಟ್ಗಳಾಗಿರ್ಬೋದು ಇವುಗಳನ್ನು ಮಾಕ್ ಅನ್ನುವ ನಂಬರ್ ಮಾನದ ಮೂಲಕ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಥವಾ ಮೇಜರ್ ಮಾಡಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ನೀವು ನೋಡಿಲ್ಲ ಅಂತಂದ್ರೆ ಆರ್ಟಿಕಲ್ ಅಥವಾ ಒಂದು ದಿನದ ಡಿಸ್ಕಷನನ್ನು ನೋಡ್ಬೋದಾಗಿದೆ ನೋಡಬಹುದಾಗಿದೆ ಇನ್ನು ದ್ಯಾಟ್ ವಾಸ್ ಆಲ್ ಅಬೌಟ್ ಬ್ರಾಹ್ಮೋಸ್ ಮಿಸೈಲ್ ಈಗ ರೀಸೆಂಟ್ ಆಗಿ ಇದರ ರೇಂಜ್ ಅಪ್ಡೇಟ್ ಮಾಡಲಾಗಿದ್ದು ಸುಮಾರು ಮೂರ್ನೂರ ಐವತ್ತು ಕಿಲೋಮೀಟರ್ಗಳಷ್ಟು ದೂರದ ಗುರಿಯನ್ನು ಭೇದಿಸಬಲ್ಲಂತಹ ಸಾಮರ್ಥ್ಯ ಈ ಬ್ರಾಹ್ಮೋಸ್ ಕ್ಷಿಪಣಿ ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಎಥಲೀನ್ ಗ್ಲೈಕೋಲ್ ಅನ್ನುವ ರಾಸಾಯನಿಕ ರೀಸೆಂಟ್ ಆಗಿ ನ್ಯೂಸ್ನಲ್ಲಿತ್ತು ಸೊ ಈ ಎಥಲೀನ್ ಗ್ಲೈಕೋನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಇದು ಕಚ್ಚಾ ತೈಲ ಸಂಸ್ಕರಣಾಗಾರದಲ್ಲಿ ಕ್ರೂಡ್ ಆಯಿಲ್ ರಿಫೈನರಿಗಳಲ್ಲಿ ಬಳಸಲಾಗುವಂತಹ ಅತಿ ಹೆಚ್ಚು ಇನ್ಫ್ಲಾಮಬಲ್ ದ್ರವವಾಗಿದೆ ಅಥವಾ ದಹಿಸುವಂತಹ ದ್ರವವಾಗಿದೆ ಅಂತ ಇದೆ ಆಪ್ಷನ್ ಎರಡು ಇತರ ಔಷಧೀಯ ಗುಣಮಟ್ಟ ಗುಣಮಟ್ಟದಿಂದಾಗಿ ಇದನ್ನು ಔಷಧೀಯ ಉದ್ಯಮಗಳಲ್ಲಿ ಬಳಸಲಾಗುತ್ತೆ ಅಂತ ಇದೆ ಆಪ್ಷನ್ ಮೂರು ಇದು ವಿಷಪೂರಿತವಾದಂತಹ ದ್ರವವಾಗಿದ್ದು ಸೇವಿಸಿದರೆ ಮನುಷ್ಯರಿಗೆ ಹಾನಿಯುಂಟು ಮಾಡುತ್ತದೆ ಅಂತ ಆಪ್ಷನ್ ಮೂರು ಹೇಳ್ತಾ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಮೂರು ಈ ಎಥಲೀನ್ ಗ್ಲೈಕೋಲ್ ಅನ್ನುವುದು ವಿಷಪೂರಿತವಾದಂತಹ ದ್ರವವಾಗಿದ್ದು ಇದನ್ನು ಸೇವನೆ ಮಾಡಿದರೆ ಕನ್ಸ್ಯೂಮ್ ಮಾಡಿದರೆ ಮನುಷ್ಯರಿಗೆ ಆಹುತಿಯನ್ನು ಅಥವಾ ಪ್ರಾಣಾಪಾಯವನ್ನು ತರುವಂತಹ ಸಾಮರ್ಥ್ಯ ಈ ಎಥಲೀನ್ ಗ್ಲೈಕೋನ್ಗೆ ಇದೆ ಗ್ಲೈಕೋಲ್ಗೆ ಇದೆ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸೊ ರೀಸೆಂಟ್ ಆಗಿ ಈ ಎಥಲೀನ್ ಗ್ಲೈಕೋಲ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತಹ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಭಾರತ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಔಷಧೀಯ ಉತ್ಪನ್ನಗಳನ್ನು ಡೆವಲಪ್ ಮಾಡುವುದು ಮತ್ತು ಉತ್ಪಾದನೆ ಮಾಡುವುದರಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಭಾರತದ ಉತ್ಪಾದನೆಯ ಫಾರ್ಮಾಸ್ಯುಟಿಕಲ್ ಕಂಪನಿಗಳ ಉತ್ಪಾದನೆಯ ಸಾಮರ್ಥ್ಯ ಕೂಡ ಜ ವಿಶ್ವಶ್ರೇಷ್ಠವಾಗಿದೆ ಸೊ ರೀಸೆಂಟಾಗಿ ಭಾರತದಿಂದ ಎಕ್ಸ್ಪೋರ್ಟ್ ಮಾಡಲಾದಂತಹ ಉಜ್ಬೇಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡಲಾದಂತಹ ಕೆಲವೊಂದು ಔಷಧಗಳಲ್ಲಿ ಈ ಕೆಮ್ಮಿನ ಸಿರಪ್ಗಳಲ್ಲಿ ಅಥಲೀನ್ ಗ್ಲೈಕೋನ್ ಪ್ರಮಾಣ ಕಂಡುಬಂದಿದ್ದು ಈ ಉಜ್ಬೇಕಿಸ್ತಾನದ ಆರೋಗ್ಯ ಸಚಿವಾಲಯದಿಂದ ಒಂದು ನೀಡಲಾದಂತಹ ಒಂದು ಹೇಳಿಕೆಯ ಪ್ರಕಾರ ಕನಿಷ್ಠ ಹದಿನೆಂಟು ಮಕ್ಕಳ ಸಾವಿಗೆ ಈ ಎಥಲಿನ್ ಗ್ಲೈಕೋಲ್ ಕಾರಣವಾಗಿದೆ ಅಂತ ನ್ಯೂಸ್ನಲ್ಲಿ ಇತ್ತು ಸೊ ಹೀಗಾಗಿ ಈ ಕೆಮಿಕಲ್ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುವುದೇನು ಅಂತಂದರೆ ಈ ಎಥಲೀನ್ ಗ್ಲೈಕೋಲ್ ಏನು ಮತ್ತು ಇದರ ಉಪಯೋಗಗಳು ಏನು ಅಂತ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಸೊ ಹೀಗಾಗಿ ಇದರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಎಥಲೀನ್ ಗ್ಲೈಕೋಲ್ ಅನ್ನೋದು ಬಣ್ಣರಹಿತ ಮತ್ತು ವಾಸನೆ ರಹಿತವಾದಂತಹ ಆಲ್ಕೋಹಾಲ್ ಯುಕ್ತವಾದಂತಹ ಒಂದು ಕಂಪೋಸಿಟ್ ಆಗಿದೆ ಅಥವಾ ಸಂಯುಕ್ತವಾಗಿದೆ ಸೊ ಇದನ್ನು ಸೇವಿಸಿದರೆ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುವಂತಹ ಸಾಮರ್ಥ್ಯ ಎಥಲಿನ್ ಗ್ಲೈಕೋಲ್ಗೆ ಇದೆ ಸಿಹಿ ರುಚಿಯನ್ನು ಹೊಂದಿರುವಂತಹ ಈ ಎಥಿಲಿನ್ ಗ್ಲೈಕೋಲ್ ಮುಖ್ಯವಾಗಿ ರೂಮ್ ಟೆಂಪ್ರೇಚರ್ನಲ್ಲಿ ಒಂದು ದ್ರವವಾಗಿ ಅಥವಾ ಸಿರಪ್ ಆಗಿ ಈ ಒಂದು ಎಥಲಿನ್ ಗ್ಲೈಕೋಲನ್ನು ನಾವು ಕಾಣಬಹುದಾಗಿದೆ ಸೊ ಇದು ಈ ಎಥಲಿನ್ ಗ್ಲೈಕೋಲ್ನ ಒಂದು ಗುಣಲಕ್ಷಣ ಆಗಿದ್ದು ಇದನ್ನ ಉಪಯೋಗ ಮಾಡುವಂತಹ ಕ್ಷೇತ್ರಗಳು ಯಾವುವು ಇದನ್ನ ಇದನ್ನು ಆಟೋಮೋಟಿವ್ಸ್ಗಳಲ್ಲಿ ಆ್ಯಂಟಿ ಫ್ರೀಸ್ ಆಗಿ ಉಪಯೋಗಿಸಲಾಗುತ್ತೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದಲ್ಲಿರುವಂತಹ ಕೆಲವೊಂದಿಷ್ಟು ದೇಶಗಳಲ್ಲಿ ಚಳಿಗಾಲದಲ್ಲಿ ಹೆಪ್ಪುಗಟ್ಟುವಿಕೆಯಂತಹ ಒಂದು ಟೆಂಪ್ರೇಚರ್ ಇರುತ್ತೆ ಅಂದರೆ ಝೀರೋ ಡಿಗ್ರಿಗಿಂತ ಕಮ್ಮಿ ಕಡಿಮೆಯಾದಂತಹ ಉಷ್ಣಾಂಶ ಇರುವುದರಿಂದ ಆ ಒಂದು ಪ್ರದೇಶಗಳಲ್ಲಿ ಈ ಆಟೋಮೊಬೈಲ್ಗಳಲ್ಲಿ ಬಳಸಲಾಗುವಂತಹ ಇಂಧನದಲ್ಲಿ ಆ್ಯಂಟಿ ಫ್ರೀಜ್ ಆಗಿ ಎಥಲಿನ್ ಗ್ಲೈಕೋಲನ್ನು ಉಪಯೋಗಿಸಲಾಗುತ್ತೆ ಅದರ್ವೈಸ್ ಏನಾಗುತ್ತೆ ಅಂತಂದರೆ ಅದರಲ್ಲಿರುವಂತಹ ಇಂಧನ ಹೆಪ್ಪುಗಟ್ಟಿ ಗಾಡಿ ಚಲಿಸುವಂತಹ ಗಾಡಿ ನಿಂತು ಹೋಗುವಂತಹ ಒಂದು ಸಂದರ್ಭ ಏರ್ಪಾಡಾಗುವುದನ್ನು ತಡೆಗಟ್ಟಲು ಆಂಟಿ ಫ್ರೀಸ್ ಆಗಿ ಎಥಲಿನ್ ಗ್ಲೈಕೋಲ್ ಅನ್ನು ಉಪಯೋಗಿಸಲಾಗುತ್ತೆ ಅಷ್ಟೇ ಅಲ್ಲದೆ ಈ ಪಾಲಿಸ್ಟರ್ ಫೈಬರ್ಗಳನ್ನು ತಯಾರಿಸುವಲ್ಲಿ ಕಚ್ಚಾ ವಸ್ತುವಾಗಿ ಈ ಅಥಲೀನ್ ಗ್ಲೈಕೋಲನ್ನು ಅನ್ನು ಉಪಯೋಗ ಮಾಡಲಾಗುತ್ತೆ ಮತ್ತೆ ಇನ್ನಿತರ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನು ನೋಡೋದಾದ್ರೆ ಈ ಹೈಡ್ರಾಲಿಕ್ ಬ್ರೇಕ್ಗಳಲ್ಲಿ ಲಿಕ್ವಿಡ್ ಆಗಿ ಎಥಲಿನ್ ಗ್ಲೈಕೋಲ್ ಅನ್ನು ಉಪಯೋಗಿಸಲಾಗುತ್ತಿದ್ದು ಸ್ಟ್ಯಾಂಪ್ ಇಂಕ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮತ್ತು ಬಾಲ್ ಪಾಯಿಂಟ್ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡುವಂತಹ ಪೆನ್ ಏನಿವೆ ಅವುಗಳಲ್ಲಿ ಕೂಡ ಈ ಒಂದು ಅಥಲಿನ್ ಗ್ಲೈಕೋಲನ್ನು ಉಪಯೋಗಿಸಲಾಗುತ್ತದೆ ಮತ್ತು ಸಾಲ್ವೆಂಟ್ಸ್ಗಳು ಅಥವಾ ದ್ರಾವಕಗಳಲ್ಲಿ ಕೂಡ ಈ ಈ ಒಂದು ರಾಸಾಯನಿಕವನ್ನು ಉಪಯೋಗಿಸಲಾಗಿದ್ದು ಬಣ್ಣಗಳ ಉತ್ಪಾದನೆಯಲ್ಲಿ ಮತ್ತು ಕಾಸ್ಮೆಟಿಕ್ಸ್ ಅಥವಾ ಸೌಂದರ್ಯವರ್ಧಕಗಳನ್ನು ಉತ್ಪಾದನೆ ಮಾಡುವಲ್ಲಿ ಮತ್ತು ಪ್ಲಾಸ್ಟಿಕ್ಗಳಂತಹ ಸಾಕಷ್ಟು ರೀತಿಯಾದಂತಹ ಉತ್ಪನ್ನಗಳಲ್ಲಿ ಈ ಅಥಲಿನ್ ಗ್ಲೈಕೋಲ್ ಅನ್ನುವ ರಾಸಾಯನಿಕವನ್ನು ಬಳಸಲಾಗುತ್ತೆ ಸೊ ಈಗ ರೀಸೆಂಟಾಗಿ ನ್ಯೂಸ್ನಲ್ಲಿ ನಾವು ನೋಡಿದ್ವಿ ಈ ಔಷಧಿಗಳಲ್ಲಿ ಈ ಎಥಲಿನ್ ಗ್ಲೈಕೋಲ್ನ ಪ್ರಮಾಣ ಕಂಡು ಬಂದಿತ್ತು ಅಂತ ಸೊ ಸೊ ಆ ರೀತಿಯಾದಂತಹ ಒಂದು ಪ್ರ್ಯಾಕ್ಟಿಸ್ಗಳು ಕೂಡ ಜಾರಿಯಲ್ಲಿದ್ದು ಡೈ ಎಥಲಿನ್ ಗ್ಲೈಕೋಲ್ ಮತ್ತು ಎಥಲಿನ್ ಗ್ಲೈಕೋಲ್ಗಳು ಈ ಔಷಧಿಯಲ್ಲಿ ಕಲಬೆರಿಕೆಯನ್ನು ಮಾಡುವುದರ ಮೂಲಕ ಈ ದ್ರವ ಔಷಧಗಳಲ್ಲಿ ದ್ರಾವಕಗಳಾಗಿ ಇವುಗಳನ್ನು ಅಕ್ರಮವಾಗಿ ಬಳಸಲಾಗುತ್ತೆ ಸೊ ಹೀಗಾಗಿ ಈ ಒಂದು ಸಮಸ್ಯೆ ಏರ್ಪಾಡಾಗಿರ್ಬೋದು ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಸೊ ಎಥಲಿನ್ ಗ್ಲೈಕೋಲ್ನ ಸೇವನೆ ಈ ವ್ಯಕ್ತಿಯ ಮೇಲೆ ಗಂಭೀರ ಆರೋಗ್ಯ ಪರಿಣಾಮಗಳನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಈ ಒಂದು ರಾಸಾಯನಿಕಕ್ಕೆ ಇದೆ ಮುಖ್ಯವಾಗಿ ಇದು ಟಾರ್ಗೆಟ್ ಮಾಡುವಂತಹ ಒಂದು ಮಾನವ ಮಾನವನ ಈ ಕೇಂದ್ರ ನರಮಂಡಲ ಖಿನ್ನತೆ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಒಂದು ಡಿಪ್ರೆಷನ್ ಆಗಿರ್ಬೋದು ವಾಕರಿಕೆ ವಾಂತಿ ಮಾದಕತೆ ಯುಫೋರಿಯಾ ಮೂರ್ಖತನ ಅಥವಾ ಆಗುವುದು ಮತ್ತು ಉಸಿರಾಟದ ಖಿನ್ನತೆ ಮೂತ್ರದ ಕಡಿಮೆ ವಿಸರ್ಜನೆಯಾಗುವುದು ಈ ರೀತಿಯಾದಂತಹ ಸಾಕಷ್ಟು ಪರಿಣಾಮಗಳನ್ನು ವ್ಯಕ್ತಿಯ ಇದನ್ನು ಸೇವನೆ ಮಾಡಿದಂತಹ ವ್ಯಕ್ತಿಯ ಆರೋಗ್ಯದ ಮೇಲೆ ಬೀರಬಲ್ಲಂತಹ ಒಂದು ಸಾಮರ್ಥ್ಯ ಎಥಲಿನ್ ಗ್ಲೈಕೋಲ್ಗೆ ಇದೆ ಸೊ ದಟ್ ವಾಸ್ ಆಲ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಎಥಲಿನ್ ಗ್ಲೈಕೋಲ್ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನಾ ದಿನವನ್ನು ರೀಸೆಂಟಾಗಿ ಆಚರಣೆ ಮಾಡಲಾಯಿತು ಸೊ ಹೀಗಾಗಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಮೊದಲನೇ ಅಧ್ಯಕ್ಷರು ಯಾರಾಗಿದ್ದರು ಅಂತ ಈಗ ಪ್ರಶ್ನೆ ಬಂದಿದೆ ಆಪ್ಷನ್ ಒಂದು ಎ ಒ ಯು ಆಪ್ಷನ್ ಎರಡು ದಾದಾಬಾಯಿ ನವರೋಜಿ ಆಪ್ಷನ್ ಮೂರು ಬದ್ರುದ್ದೀನ್ ತಯಾಬ್ಜಿ ಆಪ್ಷನ್ ನಾಲ್ಕು ಡಬ್ಲ್ಯೂ ಸಿ ಬಾನರ್ಜಿ ಅಂತ ಇದೆ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಆಪ್ಷನ್ ನಾಲ್ಕು ಡಬ್ಲ್ಯೂ ಸಿ ಬಾನರ್ಜಿ ಉಮೇಶ್ ಚಂದ್ರ ಬಾನರ್ಜಿ ಅನ್ನುವ ಒಬ್ಬ ನಾಯಕನನ್ನು ಈ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಪ್ರತಿ ವರ್ಷ ಕಾಂಗ್ರೆಸ್ ಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಚರಣೆ ಈ ಒಂದು ಸಂಸ್ಥಾಪನಾ ದಿನದ ನೂರ ಮೂವತ್ತೆಂಟನೇ ಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಸೊ ಹೀಗಾಗಿ ಈ ಒಂದು ಕಾಂಗ್ರೆಸ್ ಸ್ಥಾಪನಾ ದಿನದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡೋಣ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸವಿಯಲ್ಲಿ ಈ ಇಂಗ್ಲಿಷ್ ಅಧಿಕಾರಿ ಅಥವಾ ಬ್ರಿಟಿಷ್ ಅಧಿಕಾರಿಯಾದಂತಹ ಅಲನ್ ಆಕ್ಟೇವಿಯನ್ ಹ್ಯೂಮ್ ಅಥವಾ ಎ ಓ ಯೂಮ್ ಅಂತ ಫೇಮಸ್ ಆದಂತಹ ಈ ವ್ಯಕ್ತಿಯಿಂದ ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಲಾಯಿತು ಸುಮಾರು ಎಪ್ಪತ್ತೆರಡು ಸಮಾಜ ಸುಧಾರಕರು ಪತ್ರಕರ್ತರು ವಕೀಲರು ಈ ಬಾಂಬೆಯ ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಈ ಐ ಎನ್ ಸಿ ಯ ಮೊದಲ ಅಧಿವೇಶನಕ್ಕೆ ಒಟ್ಟುಗೂಡಿದ್ದರು ಅಂತ ಇತಿಹಾಸವನ್ನು ನಾವು ನೋಡಬಹುದಾಗಿದೆ ಮತ್ತು ಇದಾದ ನಂತರ ವಮೇಶ್ ಚಂದ್ರ ಬೋನರ್ಜಿ ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದಂತಹ ಇವರನ್ನು ಐ ಎನ್ ಸಿ ಯ ಮೊದಲ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ನೆನಪಿಟ್ಕೊಳ್ಳಿ ವಮೇಶ್ ಚಂದ್ರ ಬೋನರ್ಜಿ ಡಬ್ಲ್ಯೂ ಸಿ ಬೋನರ್ಜಿ ಅಂತ ಕೂಡ ಇವರನ್ನು ಕರೆಯಲಾಗುತ್ತೆ ಇವರು ಈ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದಂತಹ ಕಾಂಗ್ರೆಸ್ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದರು ಸೊ ಈ ಕಾಂಗ್ರೆಸ್ನ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ವಸಾಹತುಶಾಲಿ ಶಾಹಿ ಆಳ್ವಿಕೆಯಿಂದ ಅಂದರೆ ಬ್ರಿಟಿಷರ ಈ ವಸಾಹತುಶಾಹಿ ಶಾಹಿ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಬೇಡುವುದು ಆಗಿರಲಿಲ್ಲ ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ ಈ ಸ್ವತಂತ್ರವನ್ನು ಬ್ರಿಟಿಷರಿಂದ ಬೇಡುವುದು ಮುಖ್ಯವಾದಂತಹ ಕಾರಣ ಕಾಂಗ್ರೆಸ್ ಸ್ಥಾಪನೆಗೆ ಆಗಿರಲಿಲ್ಲ ಆದರೆ ಏನು ಅಂತಂದರೆ ಈ ಬ್ರಿಟಿಷರು ಬ್ರಿಟಿಷರ ಸರ್ಕಾರದಲ್ಲಿ ಅವರು ಅವರಿಂದ ಮಾಡಲಾಗುತ್ತಿದ್ದಂತಹ ಜಾರಿಗೊಳಿಸಲಾಗ್ತಾ ಇದ್ದಂತಹ ನೀತಿಗಳಲ್ಲಿ ಪಾಲಿಸಿಗಳಲ್ಲಿ ಭಾರತೀಯರ ಪರಿವ ಪರವಾಗಿ ಈ ಒಂದು ಪಾಲಿಸಿಗಳನ್ನು ಮಾಡಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡುವ ಉದ್ದೇಶದಿಂದ ಈ ಕಾಂಗ್ರೆಸ್ ಅನ್ನುವ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲಾಗಿತ್ತು ಸೊ ಅದಾದ ನಂತರ ಸಾವಿರದ ಒಂಬೈನೂರ ಆರರಲ್ಲಿ ಸೂರತ್ನಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಈ ಕಾಂಗ್ರೆಸ್ನ ವಿಭಜನೆಯಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಗೋಪಾಲ ಕೃಷ್ಣ ಗೋಖಲೆ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಮಂದಗಾಮಿಗಳು ಮತ್ತು ಬಾಲಗಂಗಾಧರ್ ತಿಲಕ್ ಅವರ ನೇತೃತ್ವದಲ್ಲಿ ತೀವ್ರಗಾಮಿಗಳು ಅಂತ ಈ ಒಂದು ಕಾಂಗ್ರೆಸ್ನಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ವಿಭಜನೆ ಆಗುತ್ತೆ ನೆನಪಿಟ್ಕೊಳ್ಳಿ ಇಲ್ಲಿ ಇನ್ನು ಈ ಮಹಾತ್ಮ ಗಾಂಧಿ ಅವರು ಆಫ್ರಿಕಾದಿಂದ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದಿರಲಿಲ್ಲ ಸಾವಿರದ ಒಂಬೈನೂರ ಆರರಲ್ಲಿ ಆ ಒಂದು ಸಂದರ್ಭದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿ ಗಾಮಿಗಳು ಅಂತ ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿಭಜನೆ ಆಗುತ್ತದೆ ನಂತರದ ದಿನಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನೈದರ ಹೊತ್ತಿಗೆ ಬಾಂಬೆ ಅಧಿವೇಶನದಲ್ಲಿ ಈ ಎರಡೂ ಗುಂಪುಗಳು ಒಂದಾಗಿ ಕಾಂಗ್ರೆಸ್ ಮತ್ತೆ ಒಂದಾಗಿ ಸೇರಿಕೊಂಡಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದಾಗಿದೆ ಸೊ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಕಾಂಗ್ರೆಸ್ನ ಸ್ಥಾಪನಾ ದಿನ ನೂರ ಮೂವತ್ತೆಂಟನೇ ಸ್ಥಾಪನಾ ದಿನವನ್ನ ಆಚರಿಸಲಾಯಿತು ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಹಿಮೋಫೀಲಿಯಾ ರೋಗ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ ವಾರ್ಷಿಕವಾಗಿ ಹಿಮೋಫಿಲಿಯಾ ದಿನವನ್ನು ಕೂಡ ಆಚರಿಸಲಾಗುತ್ತೆ ಸೊ ಈ ಹಿಮೋಫೀಲಿಯಾ ರೋಗದ ಕುರಿತಾದಂತಹ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ ಇದು ಅಪರೂಪದ ರೋಗಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ ಅಂತ ಇದೆ ಆಪ್ಷನ್ ಎರಡು ಈ ಹಿಮೋಫಿಲಿಯಾ ರೋಗ ಒಂದು ಆನುವಂಶಿಕ ಮತ್ತು ರಕ್ತಸ್ರಾವದ ಕಾಯಿಲೆಯಾಗಿದೆ ಅಂತ ಇದೆ ಆಪ್ಷನ್ ಮೂರು ವ್ಯಾಕ್ಸಿನೇಷನ್ ನಂತರ ಈ ಹಿಮೋಫಿಲಿಯಾ ರೋಗವನ್ನು ಹೊಂದಿದಂತಹ ವ್ಯಕ್ತಿ ಅಸಾಮಾನ್ಯವಾದಂತಹ ರಕ್ತಸ್ರಾವದಂತಹ ಲೋ ರೋಗ ಲಕ್ಷಣಗಳನ್ನು ಅನುಭವಿಸಬೇಕಾಗುತ್ತದೆ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅನ್ನುವುದು ಕರೆಕ್ಟ್ ಆನ್ಸರ್ ಆಗಿದೆ ಯಾಕಂತಂದರೆ ಈ ಮೇಲಿನ ಮೂರು ಸ್ಟೇಟ್ಮೆಂಟ್ಗಳು ಹಿಮೋಫಿಲಿಯಾದ ಬಗ್ಗೆ ಕರೆಕ್ಟಾಗಿ ಸ್ಟೇಟ್ಮೆಂಟ್ಗಳನ್ನು ಹೇಳಿಕೆಗಳನ್ನು ನೀಡಲಾಗಿದೆ ಸೊ ಇದು ಅನ್ ಅಪರೂಪದ ರೋಗಗಳಲ್ಲಿ ಒಂದಾಗಿದೆ ಅಂತಂದರೆ ಇದು ರೇರ್ ಡಿಸೀಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಮತ್ತು ಇದು ವಂಶ ಪರಿಕವಾಗಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗವಾಗಿದ್ದು ಈ ಒಂದು ಹಿಮೋಫಿಲಿಯಾ ರೋಗವನ್ನು ಹೊಂದಿದಂತಹ ವ್ಯಕ್ತಿ ರಕ್ತಸ್ರಾವದಂತಹ ಕಾಯಿಲೆಯನ್ನು ಅನುಭವಿಸಬೇಕಾಗುತ್ತೆ ಅನುಭವಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ ಮತ್ತು ಈ ವ್ಯಾಕ್ಸಿನೇಷನ್ ಮಾಡಿದ ನಂತರ ಅಸಾಮಾನ್ಯವಾದಂತಹ ರಕ್ತಸ್ರಾವವನ್ನು ಈ ಒಂದು ರೋಗ ಲಕ್ಷಣವನ್ನು ಹಿಮೋಫಿಲಿಯಾ ಹೊಂದಿದಂತಹ ರೋಗಿ ತೋರಿಸುತ್ತಾರೆ ಇನ್ನು ಈ ಕಾಂಟೆಕ್ಸ್ಟ್ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ಹಿಮೋಫಿಲಿಯಾಕ್ಕೆ ನಿರ್ದಿಷ್ಟವಾದಂತಹ ಔಷಧ ಇನ್ನೂ ಇಲ್ಲದೆ ಹೋದರೂ ಕೂಡ ಈ ಜೀನ್ ಚಿಕಿತ್ಸೆಯ ಮೂಲಕ ಅಥವಾ ಜಿ ಜೀನ್ ಟ್ರೀಟ್ಮೆಂಟ್ನ ಮೂಲಕ ಈ ಒಂದು ಹಿಮೋಫಿಲಿಯಾ ಬಿ ಕ್ಯಾಟಗರಿಯ ಒಂದು ರೋಗಕ್ಕೆ ಚಿಕಿತ್ಸೆಯನ್ನು ಒದಗಿಸಬಹುದು ಮತ್ತು ಈ ಒಂದು ಚಿಕಿತ್ಸೆಯ ಪರೀಕ್ಷೆ ಏನಿದೆ ಅದರ ಕೊನೆಯ ಹಂತದ ಅಧ್ಯಯನ ನಡೀತಾ ಇದೆ ಅಂತ ಯು ಎಸ್ನ ಕಂಪನಿಯಾದಂತಹ ಡ್ರಗ್ ಕಂಪನಿಯಾದಂತಹ ಅಂದರೆ ಈ ಒಂದು ಔಷಧಿ ಕ ತಯಾರು ಮಾಡುವಂತಹ ಕಂಪನಿಯಾದಂತಹ ಫಿಸರ್ ಇನ್ಕಾರ್ಪೊರೇಷನ್ ಈ ಒಂದು ಸಂಸ್ಥೆಯಿಂದ ರೀಸೆಂಟಾಗಿ ಒಂದು ವರದಿಯನ್ನು ನೀಡಲಾಗಿತ್ತು ಸೊ ಹೀಗಾಗಿ ಈ ಹಿಮೋಫಿಲಿಯಾ ರೋಗ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ ಪಿ ಫಿಝರ್ನಿಂದ ನೀಡಲಾದಂತಹ ಒಂದು ರಿಪೋರ್ಟ್ನ ಪ್ರಕಾರ ಹಿಮೋಫಿಲಿಯಾ ಬಿ ಈ ಮಧ್ಯಮ ತೀವ್ರತೆಯಿಂದ ಮತ್ತು ತೀವ್ರ ಸ್ವರೂಪದ ರೋಗಿಗಳಲ್ಲಿ ರಕ್ತಸ್ರಾವವನ್ನು ಅದರ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ನೀಡಲಾಗ್ತಿದ್ದಂತಹ ಡೋಸ್ಗೆ ಕಂಪೇರ್ ಮಾಡಿದರೆ ಒಂದೇ ಡೋಸನ್ನು ನೀಡುವುದರ ಮೂಲಕ ಆ ಒಂದು ಆರೈಕೆಯನ್ನು ನೀಡುವಂತಹ ಒಂದು ಗುಣಮಟ್ಟ ಉತ್ತಮವಾಗಿಸಬಹುದು ಅಂತ ಈ ಒಂದು ಅಧ್ಯಯನದ ರಿಪೋರ್ಟ್ ಹೇಳ್ತಾ ಇದೆ ಇಲ್ಲಿ ತೋರಿಸಲಾದಂತಹ ಈ ಒಂದು ಇಮೇಜ್ನ ಮೂಲಕ ನೀವು ಹಿಮೋಫೀಲಿಯಾದ ಬಗ್ಗೆ ಒಂದು ರಫ್ ಐಡಿಯಾವನ್ನು ಹೊಂದಿಕೊಳ್ಳಬಹುದಾಗಿದೆ ಸೊ ಇದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಯ ಒಂದು ರಕ್ತನಾಳವಾಗಿದ್ದು ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪೆಟ್ಟಾದಂತಹ ಸಂದರ್ಭದಲ್ಲಿ ರಕ್ತಸ್ರಾವವಾಗುವುದು ಸಾಮಾನ್ಯವಾಗಿರುತ್ತೆ ಆದರೆ ಇಮಿಡಿಯೇಟ್ ಆಗಿ ಆ ಒಂದು ರಕ್ತನಾಳದಲ್ಲಿ ಹೆಪ್ಪುಗಟ್ ರಕ್ತ ಹೆಪ್ಪುಗಟ್ಟುವ ಒಂದು ಪ್ರಕ್ರಿಯೆಯ ಮೂಲಕ ಆ ಒಂದು ರಕ್ತಸ್ರಾವವನ್ನು ತಡೆಯಬಲ್ಲಂತಹ ಸಾಮರ್ಥ್ಯ ಈ ರಕ್ತ ರಕ್ತದಲ್ಲಿರುವಂತಹ ಪ್ರೋಟೀನ್ಗೆ ಇರುತ್ತೆ ಇದು ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಯಿಂದ ವ್ಯಕ್ತಿಯ ರಕ್ತನಾಳದಲ್ಲಿ ನಡೆಯುವಂತಹ ಪ್ರಕ್ರಿಯೆಯಾಗಿದೆ ಇನ್ನು ಹಿಮೋಫಿಲಿಯಾ ಅನ್ನ ಹೊಂದಿದಂತಹ ವ್ಯಕ್ತಿ ಅಥವಾ ರೋಗಿಗೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡುಬರುತ್ತವೆ ಅಂತಂದರೆ ಈ ಒಂದು ರಕ್ತನಾಳಕ್ಕೆ ಯಾವುದೇ ರೀತಿಯಾದಂತಹ ಒಂದು ಧಕ್ಕೆಗಳು ಉಂಟಾದಾಗ ಅಥವಾ ಆ ಒಂದು ಪೆಟ್ಟಾದಂತಹ ಸಂದರ್ಭದಲ್ಲಿ ಕಂಟಿನ್ಯೂಯಸ್ ಆಗಿ ರಕ್ತ ಸ್ರಾವವಾಗುತ್ತದೆ ಅದಕ್ಕೆ ಯಾವುದೇ ರೀತಿಯಾದಂತಹ ರಕ್ತಸ್ರಾವವನ್ನು ಕಣ್ ಕಂಟ್ರೋಲ್ ಮಾಡುವಂತಹ ಅಥವಾ ಕ್ಲಾಟ್ ಮಾಡುವಂತಹ ಈ ರಕ್ತವನ್ನು ಹೆಪ್ಪು ಹೆಪ್ಪುಗಟ್ಟುವಂತಹ ಪ್ರೋಟೀನ್ ಆ ಒಂದು ರಕ್ತದಲ್ಲಿ ಇಲ್ಲದೆ ಹೋಗುವುದರಿಂದ ಆ ರಕ್ತಸ್ರಾವ ಸತತವಾಗಿ ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಕೊಡುವುದ ಕೊಡುವವರೆಗೂ ಸೊ ಹೀಗಾಗಿ ಈ ರೀತಿಯಾದಂತಹ ರಕ್ತಸ್ರಾವ ಕಂ ಕಂಟಿನ್ಯೂಯಸ್ ಆಗಿ ನಡೆಯುವಂತಹ ವ್ಯಕ್ತಿಗೆ ಹಿಮೋಫಿಲಿಯಾ ರೋಗ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ ಸೊ ಎಕ್ಸಾಕ್ಟಾಗಿ ಹಿಮೋಫಿಲಿಯಾ ರೋಗ ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಇದು ಒಂದು ವಿಶಿಷ್ಟವಾದಂತಹ ಒಂದು ಮೆಡಿಕಲ್ ಕಂಡೀಷನ್ ಆಗಿದ್ದು ಈ ಹಿಮೋಫಿಲಿಯಾ ರೋಗವನ್ನು ಹೊಂದಿದಂತಹ ವ್ಯಕ್ತಿ ಸಾಮಾನ್ಯವಾಗಿ ಅನುವಂಶಿಕವಾಗಿ ಅಂದರೆ ಆ ಒಂದು ಜೆನೆಟಿಕ್ಸ್ ಸಾರಿ ಈ ಹೆರಿಡಿಟ್ರಿಯಾಗಿ ಈ ಒಂದು ಹಿಮೋಫಿಲಿಯಾ ರೋಗವನ್ನು ಹೊಂದಿರುತ್ತಾನೆ ಅಷ್ಟೇ ಅಲ್ಲದೆ ಈ ರಕ್ತ ಮೊ ರಕ್ತವನ್ನು ಹೆಪ್ಪುಗಟ್ಟುವಂತಹ ಸಾಮರ್ಥ್ಯ ಆ ಒಂದು ರಕ್ತ ಒಂದು ರೋಗವನ್ನು ಹೊಂದಿದಂತಹ ವ್ಯಕ್ತಿಯ ರಕ್ತದಲ್ಲಿ ಆ ಒಂದು ಸ್ಪೆಸಿಫಿಕ್ ಆದಂತಹ ಪ್ರೋಟೀನ್ನ ಪ್ರಮಾಣ ಕಡಿಮೆ ಇರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಜೀನ್ಗಳ ರೂಪಾಂತರದ ಮೂಲಕ ಈ ಒಂದು ಹಿಮೋಫಿಲಿಯಾ ರೋಗ ಉಂಟಾಗ್ತಾ ಇದ್ದು ಈ ಒಂದು ಹೆಪ್ಪುಗಟ್ಟುವಿಕೆ ಅಂಶದ ಪ್ರೋಟೀನ್ ಇದರಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಅಥವಾ ಕಂಪ್ಲೀಟ್ ಆಗಿ ಇಲ್ಲದೇ ಇರುವಂತಹ ಕಂಡೀಷನ್ ಅನ್ನು ಹಿಮೋಫಿಲಿಯಾ ಅಂತ ಗುರುತಿಸಬಹುದಾಗಿದೆ ಸೊ ಈ ಸಾಮಾನ್ಯವಾಗಿ ಈ ಹಿಮೋಫಿಲಿಯಾ ರೋಗಗಳು ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಇಪ್ಪತ್ನಾಲ್ಕು ಜೋಡಿಗಳಾದಂತಹ ಕ್ರೋಮೋಸೋಮ್ಗಳಲ್ಲಿ ಲಿಂಗವನ್ನು ನಿರ್ಧರಿಸುವಂತಹ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳು ಅಂತ ನಾವು ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದ್ವಿ ಸೊ ಈ ಎಕ್ಸ್ ಕ್ರೋಮೋಸೋಮ್ಗಳಲ್ಲಿ ಕಂಡುಬರುವಂತಹ ಒಂದು ರೋಗ ಈ ಹಿಮೋಫಿಲಿಯಾ ರೋಗ ಆಗಿದೆ ಸೊ ಸಾಮಾನ್ಯವಾಗಿ ಈ ಎಕ್ಸ್ ಅನ್ನುವ ಕ್ರೋಮೋಸೋಮ್ ಏನಿದೆ ಈ ಪುರುಷ ಲಿಂಗವನ್ನ ನಿರ್ಧಾರ ಮಾಡುವಂತಹ ಒಂದು ಕ್ರೋಮೋಸೋಮ್ ಆಗಿದ್ದು ಈ ಹಿಮೋಫಿಲಿಯಾ ರೋಗ ಅತಿ ಹೆಚ್ಚಾಗಿ ಮಹಿಳೆಯರಿಗೆ ಕಂಪೇರ್ ಮಾಡಿದರೆ ಪುರುಷರು ಈ ಒಂದು ಹಿಮೋಫಿಲಿಯಾ ರೋಗಕ್ಕೆ ತುತ್ತಾಗಿರುತ್ತಾರೆ ಇದನ್ನ ಅಪರೂಪದ ಕಾಯಿಲೆ ಅಂತ ಗುರುತಿಸಲಾಗಿದ್ದು ಅಂದರೆ ರೇರೇಸ್ ರೇರೆಸ್ಟ್ ಆಫ್ ದ ರೇರ್ ಡಿಸೀಸ್ ಅಂತ ಕನ್ಸಿಡರ್ ಮಾಡಲಾಗಿದ್ದು ಹತ್ತು ಸಾವಿರ ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಹಿಮೋಫಿಲಿಯಾ ರೋಗ ಉಂಟಾಗಿರುತ್ತೆ ಇದು ಸಾಮಾನ್ಯವಾಗಿ ಈ ಜನನದೊಂದಿಗೆ ಹುಟ್ಟುವಂತಹ ಅಥವಾ ಬಂದಿರುವಂತಹ ಆನುವಂಶಿಕವಾದಂತಹ ರೋಗ ಹಿಮೋಫಿಲಿಯಾ ರೋಗ ಆಗಿದೆ ಸೊ ಈ ರೋಗವನ್ನು ಹೊಂದಿದಂತಹ ವ್ಯಕ್ತಿಗೆ ತನ್ನ ರಕ್ತದಲ್ಲಿ ರಕ್ತಸ್ರಾವ ಆಗುವಿಕೆಯನ್ನು ತಡೆಗಟ್ಟುವಂತಹ ಸಾಮರ್ಥ್ಯ ಅಥವಾ ಸ್ಪೆಸಿಫಿಕ್ ಆದಂತಹ ಪ್ರೋಟೀನ್ ಆ ಒಂದು ವ್ಯಕ್ತಿ ಹೊಂದಿರುವುದಿಲ್ಲ ಸೊ ಇದನ್ನು ಹಿಮೋಫಿಲಿಯಾ ರೋಗ ಅಂತ ಗುರುತಿಸಲಾಗುತ್ತೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ ಮೊದಲನೇ ಆರ್ಟಿಕಲ್ನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಂಡ್ವಿ ಆಗಿ ಇವರ ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಮತ್ತು ಫಿಲಾಸಫರ್ ಕ್ವೀನ್ ಅಂತ ಇವರನ್ನು ಇವರಿಗೆ ಬಿರುದನ್ನು ನೀಡಲಾಗಿತ್ತು ಅಂತ ಕೂಡ ತಿಳ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಬ್ರಾಹ್ಮೋಸ್ ಕ್ಷಿಪಣಿಯನ್ನು ಅಪ್ಡೇಟ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಎಥಲಿನ್ ಗ್ಲೈಕೋಲ್ ಅನ್ನುವ ಈ ಒಂದು ರಾಸಾಯನಿಕದ ಬಗ್ಗೆ ಇದರ ಒಂದು ಗುಣಲಕ್ಷಣಗಳು ಮತ್ತು ಇದರ ಪರಿಣಾಮಗಳು ಯಾವ ರೀತಿಯಾಗಿ ಇದನ್ನು ಉಪಯೋಗಿಸಲಾಗುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ನೂರ ಮೂವತ್ತೆಂಟನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನವನ್ನು ಡಿಸೆಂಬರ್ ಇಪ್ಪತ್ತೆಂಟರಂದು ಆಚರಿಸಲಾಯಿತು ಅಂತ ತಿಳ್ಕೊಂಡ್ವಿ ನಂತರ ಯಾವ ರೀತಿಯಾಗಿ ಕಾಂಗ್ರೆಸ್ ಸ್ಥಾಪನೆಯಾಯಿತು ಅದರ ಉದ್ದೇಶ ಏನಾಗಿತ್ತು ಯಾವ ರೀತಿ ನಂತರದ ದಿನಗಳಲ್ಲಿ ವಿಭಜನೆಯಾಗಿ ಮತ್ತೆ ಈ ಒಂದು ಕಾಂಗ್ರೆಸ್ ಒಂದಾಯಿತು ಅಂತ ಕೂಡ ತಿಳ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಹಿಮೋಫಿಲಿಯಾ ಅನ್ನುವ ರೋಗದ ಡಿಟೇಲ್ ಆದಂತಹ ಒಂದು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ ನಿಮಗೆಲ್ಲ ಈಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಯಾವುದೇ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಈಗ ಇಯರ್ ಎಂಡ್ ಆಗ್ತಾ ಇರೋದರಿಂದ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ